ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಈ ರೀತಿ ಮೆಂತ್ಯ ಸೊಪ್ಪು ಹಾಗೆ ಕಾಬೂಲಿ ಕಡಲೆನ ಯೂಸ್ ಮಾಡಿ ಒಂದು ಸ್ಪೆಷಲ್ ಆಗಿರೋಂಥ ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿನಿ. ತುಂಬಾ ಈಸಿಯಾಗಿ ನೀವು ಕೂಡ ಇದನ್ನು ಮಾಡ್ಕೋಬೋದು. ಹಾಗೆ ನಾರ್ಮಲ್ ಪಲಾವ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ರೆಸಿಪಿನ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವೊಂದು ಮಸಾಲ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ಫ್ರೆಶ್ ಆಗಿರೋಂಥ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನಕಾಯಿ. ನಾನಿಲ್ಲಿ ಸುಮಾರು 6 ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ನಾನಿಲ್ಲಿ ಸುಮಾರು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೊತೆಗೆ ನಾನಿಲ್ಲಿ 1-2 ಇಂಚಷ್ಟು ಈ ರೀತಿ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಜೊತೆಗೆ 3 ಈ ರೀತಿ ಏಲಕ್ಕಿ, ಹಾಗೆ 4-5 ಲವಂಗ ತೊಗೊಂಡಿದ್ದೀನಿ. ಜೊತೆಗೆ ನಾವಿಲ್ಲಿ 2 ಮರಾಠಿ ಮೊಗ್ಗನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಘಮ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ 2 ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಪಲಾವ್ಗೆಲ್ಲ ಈ ರೀತಿ ಸ್ಲೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವ್ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಈರುಳ್ಳಿ ಆಗಿ ಇವಾಗ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸುಮಾರು 1 ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾಯಿನಿ. ಮೆಂತ್ಯ ಸೊಪ್ಪನಷ್ಟೇ ಚೆನ್ನಾಗಿ ಮೆಂತ್ಯ ಸೊಪ್ಪು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಉಪ್ಪು ಹಾಕಿ 1 ವಿಷಲ್ ಬರೆಸ್ಕೊಂಡಿರೋಂಥ ಈ ರೀತಿ ಕಾಬೂಲಿ ಚೆನ್ನ ತೊಗೊಂಡಿದ್ದೀನಿ, ಸುಮಾರು 1 ಕಪ್ಪಷ್ಟು. ಜೊತೆಗೇ ನಾನಿಲ್ಲಿ 2 ಟೊಮ್ಯಾಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಾಬೂಲಿ ಚೆನ್ನ ಡೈರೆಕ್ಟಾಗಿ ಬೇಯಲ್ಲ, ಹಾಗಾಗಿ 1 ವಿಷಲ್ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಪಲಾವಲ್ಲು ಬೇಯುತ್ತೆ, ಅವಾಗ ಸರಿ ಹೋಗುತ್ತೆ. ನೆನೆಸಿ ಬೇಯಿಸಿರೋಂಥ ಕಾಬೂಲಿ ಚೆನ್ನ ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಮಸಾಲ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಈ ಸೊಪ್ಪು ಮತ್ತು ಹೋಳು ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಾಳಿಗೆ ಮತ್ತು ಈ ಏನು ಮಸಾಲೆ ಮಾಡಿದ್ದೀವಿ ಅದಕ್ಕೆ ಉಪ್ಪು ಬೇಕಾಗುತ್ತೆ. 1 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ನಾವು ಅಕ್ಕಿ ಹಾಕಿದಾಗಲೂ ಹಾಕ್ಕೊಳ್ಳೋಣ. ಇವಾಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಫುಲ್ ಡ್ರೈ ಆಗಿದೆ. ಈ ಟೈಮ್ನಲ್ಲಿ 10 ನಿಮಿಷದಿಂದ ನೆನೆಸಿಟ್ಕೊಂಡಿರೋಂಥ 1 ಕಪ್ಪಷ್ಟು ಬಾಸುಮತಿ ರೈಸ್ನ ಹಾಕೋತಾ ಇದ್ದೀನಿ. ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಂದಿರೋದ್ರಿಂದ ಬಾಸುಮತಿ ರೈಸು ಪುಡಿ ಪುಡಿ ಆಗುತ್ತೆ. ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲ ಜೊತೆ. ಅಕ್ಕಿನ ಈ ರೀತಿ ಚೆನ್ನಾಗಿ ಮಸಾಲ ಜೊತೆ ಫ್ರೈ ಮಾಡ್ಕೊಂಡಾದಮೇಲೆ ನಾನು 1:2 ಥರ ಬಿಸಿನೀರನ್ನ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕೋಳೋದ್ರಿಂದ ಬೇಗ ಆಗುತ್ತೆ, ಹಾಗೆ ಪಲಾವ್ ಕೂಡ ನಿಮಗೆ ಉದುದ್ರಾಗುತ್ತೆ. ಇವಾಗ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಮಸಾಲೆಗೆ ಉಪ್ಪು ಹಾಕಿದ್ವಿ, ಇವಾಗ ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇನ್ನೂ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಥವಾ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. 60%ಅಷ್ಟು ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಿಸ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು 1 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ವಿಷಲಾಗಿ ಕೂಲ್ ಆಗಿದೆ ಕುಕ್ಕರು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಪಲಾವು, ಉದುದ್ರಾಗಾಗಿದೆ. ಇದನ್ನು 1-2 ನಿಮಿಷ ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸರ್ವ್ ಮಾಡಿ. ಬಿಸಿನಲ್ಲೇ ನೀವು ಮಿಕ್ಸ್ ಮಾಡೋಕ್ಕೆ ಹೋದರೆ ಅನ್ನ ಎಲ್ಲ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ನೋಡ್ತಿರಲ್ಲ ಎಷ್ಟು ಕಲರ್ಫುಲ್ಲಾಗಿ ಯಮ್ಮಿಯಾಗಿದೆ, ಹಾಗೆ ಡಿಫ್ರೆಂಟಾಗಿ ಕೂಡ ಇದೆ. ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ.
ಹಾಗೆ ನಾನು ಸುಮಾರು ಪುಲಾವ್ ರೆಸಿಪಿಗಳನ್ನ ಮಾಡಿದ್ದೀನಿ, ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಭಿನ್ನ ರೀತಿಯ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ರೆಸಿಪಿಯ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಚಾನಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.